അഹോരാത്ര അഹോരാത്ര നിമഗ്നം രാഗമാലികേ അഹോരാത്ര 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 നിമഗ്നം രാഗമാലികേ നമ്മ മനയ അംഗളദലി ಬೆಳೆದು ಹೋ ನೀವು ನಮ್ಮ ಮನೆಯ ಅಂಗಳದಲ್ಲಿ ಬೆಳೆದು ಹೋ ನೀವು ಎಷ್ಟು ಚಂದ ನಿಮ್ಮ ಮಾತು ಎಷ್ಟು ಆಳ ನಿಮ್ಮ ಜ್ಞಾನ ಎಷ್ಟು ಚಂದ ನಿಮ್ಮ ಮಾತು ಎಷ್ಟು ಆಳ ನಿಮ್ಮ ಜ್ಞಾನ ಅಹೋರಾತ್ರ 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 ನಿಮಗೆ ನನ್ನ ರಾಗ ಮಾಲಿಕೆ ಅಹೋರಾತ್ರ 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 ನಿಮಗೆ ನನ್ನ ರಾಗ ಮಾಲಿಕೆ ದುಷ್ಟರನ್ನು ದಿಟ್ಟತನದಿ ಖಂಡಿಸುವೆ ಶಿಷ್ಟರನ್ನು ಹೃದಯದಿಂದ ಸ್ವಾಗತಿಸುವೆ ದುಷ್ಟರನ್ನು ದಿಟ್ಟತನದಿ ಖಂಡಿಸುವೆ ಶಿಷ್ಟರನ್ನು ಹೃದಯದಿಂದ ಸ್ವಾಗತಿಸುವೆ ಮರಗಿಡವನು ಮಕ್ಕಳಂತೆ ಮರಗಿಡವನು ಮಕ್ಕಳಂತೆ ಆರೈಕೆ ಮಾಡುವೆ ಈ ಪ್ರಕೃತಿಯ ದತ್ತು ಮಗನೇನು ಈ ಪ್ರಕೃತಿಯ ದತ್ತು ಮಗನೇನು ನೀ ಅಹೋರಾತ್ರ 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 ನಿಮಗೆ ನನ್ನ ರಾಗ ಮಾಲಿಕೆ ಜ್ಞಾನವಿಲ್ಲದ ಅಜ್ಞಾನಿಗಳಿಗೆ ಸರಿಯ ದಾರಿ ತೋರಿಸುವೆ ಜ್ಞಾನವಿಲ್ಲದ ಅಜ್ಞಾನಿಗಳಿಗೆ ಸರಿಯ ದಾರಿ ತೋರಿಸುವೆ ಮರವ ಉಳಿಸು ದೇವರ ಕಾಣು ಮರವ ಉಳಿಸಿ ದೇವರ ಕಾಣು ಎಂದು ಬುದ್ಧಿ ಹೇಳಿದೆ ನಿಮ್ಮ ಜ್ಞಾನ ಜಗಕ್ಕೆ ಬೇಕು ನಿಮ್ಮ ಜ್ಞಾನ ಜಗಕ್ಕೆ ಬೇಕು ಅಹೋರಾತ್ರ 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 ನಿಮಗೆ ನನ್ನ ರಾಗ ಮಾಲಿಕೆ ನಿಮಗೆ ನನ್ನ ರಾಗ ಮಾಲಿಕೆ ನಿಮಗೆ ನನ್ನ ರಾಗ ಮಾಲಿಕೆ ಅಮ್ಮಿ ನೀನು ಯಾರೋ ಗೊತ್ತಿಲ್ಲ ನಿನಗೆ ಈ ನಂಬರ್ ಹೇಗೆ ಸಿಕ್ತು ಅಂತ ಗೊತ್ತಿಲ್ಲ ಆದರೆ ನಿನ್ನ ಧ್ವನಿ ಇದೆಯಲ್ಲಮ್ಮ ದೇವಧ್ವನಿ ಅದು ಸರಸ್ವತಿಯೇ ಹಾಡಿದಂತಿದೆ ಇಂತಹ ಒಳ್ಳೆಯ ಧ್ವನಿ ಪಡೆದಿದ್ದೀಯೇ ಸಾಹಿತ್ಯ ಅತ್ಯದ್ಭುತವಾಗಿ ಬರೆದಿದ್ದೀಯ ಆದರೆ ಯಾರು ನಿನಗೆ ಪರಿಸರಮ್ಮನೇ ದೇವರು ಅಂತ ಹೇಳಿದ್ನೋ ಅವನ ಕಡೆ ತಿರುಗಬೇಡ ಅವನು ದೇವರಲ್ಲ ಅವನು ದಾರಿ ಹೋಕ ಅವನು ಅಲೆಮಾರಿ ಅವನು ನಿನಗೆ ಪರಿಸರಮ್ಮನ
ದೈವತ್ವವನ್ನು ತೋರಿದ್ದಾನಷ್ಟೇ. ಮರ ಸಲಹು, ಗಿಡ ಸಲಹು, ಪ್ರಾಣಿಯನ್ನು ಪ್ರೀತಿಸು, ಜಗತ್ತನ್ನು ಅನುಭವಿಸು. ತಾಯ ಗರ್ಭದಲ್ಲಿ 9 ತಿಂಗಳು ಬಂದಿಯಾಗಿ ಕದಲದೆ ಮೆದಲದೆ ಉಳಿದು ತಪಸ್ಸು ಮಾಡಿ ಬಂದಿದ್ದೀಯ. ಆ ತಪಸ್ಸಿಗೆ ಫಲವಾಗಿ ಈ ಜಗತ್ತು ಸಿಕ್ಕಿದೆ. ಈ ಜಗತ್ತಿನ ಅಣು ಅಣುವನ್ನು ಅನುಭವಿಸಿ ಅದರ ಬಗ್ಗೆ ಬರಿ, ಅದರ ಬಗ್ಗೆ ಹಾಡು. ಅಹೋರಾತ್ರ ಜೀವಿಸಿರುವ ತನಕ ಇವನನ್ನು ಹೊಗಳಬೇಡಮ್ಮ, ಇವನನ್ನು ಸ್ತುತಿಸಬೇಡ. ಬೇಕಾದರೆ ನಿಂದಿಸಿ ಇವನನ್ನು ತಿದ್ದು, ಇವನ ಮರಣದ ನಂತರ ನಿಮ್ಮಿಷ್ಟ. ಅಲ್ಲಿಯ ತನಕ ವ್ಯಕ್ತಿ ಪೂಜನೆ ಸಲ್ಲ ತಾಯಿ. ಅತಿ ಸುಂದರವಾಗಿ ಬರೆದಿದೀಯ, ನಿನಗೆ ಒಳಿತಾಗಲಿ ತಾಯಿ. ಅತಿ ಸುಂದರವಾಗಿ ಬರೆದಿದ್ದೀಯ, ಅತಿ ಸುಂದರವಾಗಿ ಹಾಡಿದ್ದೀಯ. ಇನ್ನು ಮುಂದೆ ನಿನ್ನ ಹಾಡುಗಳು ಆ ಪರಿಸರಮ್ಮನ ಸಲಹುವಂತಾಗಲಿ. ದೇವರು ಒಳ್ಳೇದು ಮಾಡಲಿ ತಾಯಿ ನಿನಗೆ. ಚೆನ್ನಾಗಿರಮ್ಮ. ಧನ್ಯವಾದ. ಅಹೋರಾತ್ರ. ಇದನ್ನು ಫೇಸ್ಬುಕ್ಕಲ್ಲಿ ಹಂಚ್ಕೋಬೋದಮ್ಮ, ಈ ಸಂಭಾಷಣೆನ ತುಂಬ ಚೆನ್ನಾಗಿದೆ. ಆದರೆ ನಿನ್ನ ಭಾವಚಿತ್ರ ಕೂಡ ಹಾಕಬಹುದು, ಜನಕ್ಕೆ ಗೊತ್ತಾಗಲಿ ನಿನ್ನಲ್ಲಿರೋ ಕಲೆ. ಅಹೋರಾತ್ರನ ಮಾತುಕತೆ ಎಲ್ಲರಿಗೂ ಪಾರದರ್ಶಕವಾಗಿರುತ್ತೆ. ಇಂತಹ ಒಳ್ಳೆ ಕಲೆ ಇದೆ, ರಾಗ ಸಂಯೋಜನೆ ಮತ್ತು ಹಾಡು ಹಾಡಿರೋದು ಮತ್ತು ಕವನ ಬರೆದಿರೋದು ಕೂಡ ಒಳ್ಳೆಯದಾಗಲಿ. ಸರ್, ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಒಂದು ಆಸೆ ಇದೆ ಸರ್. ನೀವು ಹ್ಞೂ ಅಂದರೆ ಕಾಲ್ ಮಾಡ್ತೀನಿ.